ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಐಪಿಎಲ್ ಮುಕ್ತಾಯದ ಬಳಿಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಚಟುವಟಿಕೆಗಳು ಗರಿಗೆದರಲಿವೆ. ಸದ್ಯ ಐಪಿಎಲ್ ಅಂತಿಮ ಘಟ್ಟ ತಲುಪಿದ್ರೆ ಮತ್ತೊಂದೆಡೆ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ಸರಣಿಗೆ ಟೀಂ ಇಂಡಿಯಾ ಆಯ್ಕೆ ಕಸರತ್ತು ನಡೆಯುತ್ತಿದೆ. ಇದರ ನಡುವೆ ಮತ್ತೊಬ್ಬ ಕೋಚ್ ಆಯ್ಕೆಗೆ ಬಿಸಿಸಿಐ ಚಿಂತನೆ ನಡೆಸಿದೆ. ಹೌದು, ಎನ್ಸಿಎ ಮುಖ್ಯಸ್ಥ ವಿವಿಎಸ್ ಲಕ್ಷ್ಮಣರನ್ನೇ ಬಿಗ್ ಬಾಸ್ಗಳು ಕೋಚ್ ಆಗಿ ನೇಮಿಸೋಕೆ ನಿರ್ಧರಿಸಿದ್ದಾರೆ. ಅದಕ್ಕೆ ನಿಖರವಾದ ಕಾರಣವನ್ನು ನೀಡಿದ್ದಾರೆ. ಜೂನ್ 9 ರಿಂದ 19 ರವರೆಗೆ ಭಾರತ ಸೌತ್ ಆಫ್ರಿಕಾ ನಡುವೆ 5 ಪಂದ್ಯಗಳ ಟಿ20 ಸರಣಿ ನಡೆಯಲಿದೆ. ಹಾಗೆ ಜೂನ್ 24 ರಿಂದ ಶುರುವಾಗೋ ಅಭ್ಯಾಸ ಪಂದ್ಯ ಸೇರಿ ಜುಲೈ 1 ರಿಂದ ಟೆಸ್ಟ್ ಟಿ20 ಏಕದಿನ ಸರಣಿಯನ್ನ ಇಂಗ್ಲೆಂಡ್ ವಿರುದ್ಧ ಆಡಲಿದೆ. ಇದರ ಮಧ್ಯೆ ಭಾರತ ಐರ್ಲೆಂಡ್ ವಿರುದ್ಧ 2 ಟಿ20 ಪಂದ್ಯಗಳ ಸರಣಿಯನ್ನ ಆಡಲಿದೆ. ಹಾಗಾಗಿ ಈ ಸರಣಿಗಳಿಗೆ 2 ತಂಡಗಳನ್ನ ಪ್ರಕಟಿಸಲು ಸೆಲೆಕ್ಷನ್ ಕಮಿಟಿ ತೀರ್ಮಾನಿಸಿದೆ. ಸೌತ್ ಆಫ್ರಿಕಾ ಸರಣಿಗೆ ಹಿರಿಯ ಆಟಗಾರರನ್ನು ಸೆಲೆಕ್ಟ್ ಮಾಡಿದರೆ ಮತ್ತೆ ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸೋಕೆ ಕಷ್ಟವಾಗುತ್ತೆ. ಯಾಕೆಂದರೆ ಆಫ್ರಿಕಾ ಸರಣಿ ಜೂನ್ 19ಕ್ಕೆ ಮುಗಿಯುತ್ತೆ. ಆದರೆ ಜೂನ್ 15ರಂದೇ ಟೀಂ ಇಂಡಿಯಾ ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸಿ ಕ್ವಾರಂಟೈನ್ಗೆ ಒಳಗಾಗಬೇಕಿದೆ. ಕಾರಣ ಸೌತ್ ಆಫ್ರಿಕಾ ಮತ್ತು ಐರ್ಲೆಂಡ್ ಸರಣಿಗೆ ಸೀನಿಯರ್ಸ್ ಗೆ ರೆಸ್ಟ್ ನೀಡಿ ಯಂಗ್ಸ್ಟರ್ಸ್ಗೆ ಚಾನ್ಸ್ ನೀಡಲು ನಿರ್ಧರಿಸಿದೆ. ತಿಂಗಳ ಅವಧಿಯಲ್ಲೇ 3 ದ್ವಿಪಕ್ಷೀಯ ಸರಣಿಗಳು ಜರುಗಲಿವೆ. ಹೀಗಾಗಿ ಸಮಯದ ಅಭಾವ ತಂಡಕ್ಕೆ ಹೆಚ್ಚಾಗಿ ಕಾಡಲಿದೆ. ಎಲ್ಲ ಸರಣಿಗಳು ತವರಿನಲ್ಲೇ ಆಯೋಜನೆಯಾದರೆ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರೇ ತಂಡದ ಭಾಗವಾಗಿರ್ತಿದ್ರು. ಆದರೆ ಇಂಗ್ಲೆಂಡ್ ಫ್ಲೈಟ್ ಹತ್ತಬೇಕಿರೋ ಕಾರಣ ತವರಿನಲ್ಲಿ ನಡೆಯೋ ಸರಣಿಗಳಿಗೆ ತಂಡಕ್ಕೆ ಕೋಚ್ ಆಗಿ ವಿವಿಎಸ್ ಲಕ್ಷ್ಮಣರನ್ನ ನೇಮಿಸಲು ಚಿಂತನೆ ನಡೆದಿದೆ. ಲಕ್ಷ್ಮಣ್ ಅವರಿಗೆ ಕೋಚ್ ಆಗಿ ಸ್ಥಾನ ಯಾಕೆ ನೀಡಬೇಕು ಅನ್ನೋ ಚರ್ಚೆಗಳು ಶುರುವಾಗಿವೆ. ಯಾಕೆಂದರೆ ಲಕ್ಷ್ಮಣ್ ಎನ್ಸಿಎ ಹೆಡ್ ಕೋಚ್ ಆದ ಬೆನ್ನಲ್ಲೇ ಭಾರತ ಅಂಡರ್ 19 ತಂಡ ವಿಶ್ವಕಪ್ ಜಯಿಸಿತು. ಹಾಗೆ ಅವರಿಗೆ ಐಪಿಎಲ್ನಲ್ಲಿ ಕೋಚಿಂಗ್ ಅನುಭವ ಕೂಡ ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಗೇಮ್ ಪ್ಲ್ಯಾನ್, ಟ್ಯಾಕ್ಟಿಕ್ಸ್, ಪ್ರೆಷರ್ ಹ್ಯಾಂಡಲ್ ಮಾಡೋದರಲ್ಲಿ ಲಕ್ಷ್ಮಣ್ ನಿಪುಣರು. ಆಟಗಾರರನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದರಲ್ಲೂ ಪಂಡಿತರು. ಹೀಗಾಗಿ ಲಕ್ಷ್ಮಣ್ಗೆ ಅವಕಾಶ ನೀಡಲು ಬಿಸಿಸಿಐ ನಿರ್ಧರಿಸಿದೆ. ಏನೇ ಇರಲಿ, ವಿವಿಎಸ್ ಲಕ್ಷ್ಮಣ್ ತುಂಬ ಅನುಭವಿ ಕ್ರಿಕೆಟರ್. ಟೀಂ ಇಂಡಿಯಾಕ್ಕೆ ಅಪಾರ ಕೊಡುಗೆ ನೀಡಿರುವ ಮಾಜಿ ಕ್ರಿಕೆಟಿಗ, ಟಿ ಟ್ವೆಂಟಿ ತಂಡಕ್ಕೆ ಕೋಚ್ ಆಗೋಕೆ ಹೊರಟಿರುವ ಲಕ್ಷ್ಮಣ್ಗೆ ಸ್ಪೆಷಲ್ ಆಗಿ ಆಲ್ ದ ಬೆಸ್ಟ್ ಹೇಳೋಣ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ 8:30.